ಇದೊಂದು ತಮಾಷೆ ಪ್ರಸಂಗ. ಈಗೊಂದು ಸುಮಾರೊಂದು 20-25 ವರ್ಷಗಳ ಹಿಂದೆ ಯಾರ ಮನೆಯಲ್ಲಿ ಟಿ ವಿ ಇದೆಯೋ ಎಲ್ಲರಿಗೂ ಗೊತ್ತಾಗ್ತಿತ್ತು, ಹೊರಗಿಂದಾನೇ ಗೊತ್ತಾಗಬೇಕು. ಯಾಕಂದರೆ ಯಾವ ಮನೆಯಲ್ಲಿ ಟಿ ವಿ ಇದೆಯೋ ಅವ್ರ ಮನೆ ಮೇಲೆ ಉದ್ದವಾದ ಎಂಟೆನ ಕಟ್ತಿದ್ವಿ. ತಮಗೆಲ್ಲ ನೆನಪಿರ್ಬೇಕು, ಅವಾಗ ನೆನೆಸ್ಕೊಳ್ಳಿ ಹೇಗಿತ್ತು ಅಂತ ತಾವು ನೋಡಿರಬೇಕು. ಅದು ಹೇಗೆ ಮಾಡ್ತಿದ್ರು ಅಂದರೆ, ಚಿತ್ರ ಚೆನ್ನಾಗಿ ಬರಲಿ ಅಂತ ಉದ್ದ ಒಂದು ಕೋಲ್ ಕಟ್ಟಬೇಕು, ಅಲ್ಯೂಮಿನಿಯಂ ಪೈಪ್, ಆ ಎತ್ತರ ಸ್ಥಳದಲ್ಲಿ ಕಟ್ಟಬೇಕು. ಅದ್ರ ಮೇಲೆ ಒಂದು ಎಂಟೆನ ಗ್ರಾಹಕ ಅಂತೀವಲ್ಲ, ಅದು ಅಲ್ಯೂಮಿನಿಯಂ ಕೊಳವೆಯಿಂದ ಆದಂಥದ್ದು. ಅದು ಉದ್ದ ಅಡ್ಡ ಇದ್ದು ಒಂದು ಪದ್ಧತಿ ಇರ್ತದೆ, ಶಾಸ್ತ್ರ ಅದೊಂದು. ಅದಕ್ಕೊಂದು ತಂತಿ ಕಟ್ಟಿ ಅದನ್ನು ತಂದು ಟೆಲಿವಿಷನ್ ಜೋಡಿಸ್ಬೇಕು. ತಮಗೆಲ್ಲ ನೆನಪಿರಬೇಕು, ಮರೆತು ಹೋಗಿದ್ರೆ ಹೇಳ್ತೀನಿ. ಜೋರಾಗಿ ಗಾಳಿ ಬಿಟ್ಟಾಗ ಆ್ಯಂಟೆನ ತಿರ್ಕೊಂಬಿಡ್ಬೇಕು. ತಿರ್ಕೊಂಡ ತಕ್ಷಣ ಮೂರು ಚಿತ್ರ ಕಾಣಿಸ್ಬೇಕು ಟೆಲಿವಿಷನ್ನಲ್ಲಿ. ಏ ಸೊಟ್ಟಾಯ್ತು ಅಂತ ಮತ್ತೆ ಮೇಲೆ ಹೋಗಿ ಏಣಿ ಇಟ್ಕೊಂಡು ಅದನ್ನು ಮತ್ತೆ ಯಾವುದು ನಿಮ್ಮ ದೂರದರ್ಶನ ಕೇಂದ್ರ ಇದೆಯಲ್ಲ ಆ ದಿಕ್ಕಿಗೆ ತಿರುಗಿಸಿಡ್ಬೇಕು. ಅದನ್ನು ಹೀಗೆಲ್ಲ ಮಾಡ್ತಾಯಿದ್ವಿ. ಆ ಕಟ್ಟೋದಿದೆಯಲ್ಲ, ಎಷ್ಟೆತ್ತರ ಕಟ್ಟಬೇಕು, ಅದು ಆ್ಯಂಟೆನ ಹೇಗೆ ಕಟ್ಟಬೇಕು, ಅದೊಂದು ಶಾಸ್ತ್ರ. ಅದು ಸಾಮಾನ್ಯವಾಗಿ ಎಲ್ಲರೂ ಏನು ಮಾಡ್ತಿದ್ರು, ಯಾರಿಗಾದರೂ ಕೊಟ್ಬಿಡ್ಬೇಕು ಎಕ್ಸ್ಪರ್ಟ್ಸಿಗೆ. ತಂತ್ರಜ್ಞರು ಇರ್ತಿದ್ರು, ಅವರೇ ಬಂದು ಮೇಲೆ ಕಟ್ಟಿ ಸರಿಯಾಗಿ ಮಾಡಿ ಹೋಗ್ತಿದ್ರು. ಅದು ಹೇಳೋರು, ಅಕಸ್ಮಾತ್ ಏನಾದರೂ ಚಿತ್ರ ಬರದೆ ಹೋದರೆ ಕೋಲ್ ತೊಗೊಂಡು ಸ್ವಲ್ಪ ಹಿಂಗೆ ಹೊಡೆದು ಅದನ್ನು ದೂರದರ್ಶನ ಕೇಂದ್ರ ಕಡೆ ಮುಖ ಮಾಡಿಬಿಟ್ಟು ಚಿತ್ರ ಬರ್ತದೆ ಅಂತ. ಕೆಲವರು ಏನು ಮಾಡ್ತಿದ್ರು ಅಂದರೆ, ಏ ಅವ್ರಿಗೆ ಯಾಕೆ ದುಡ್ಡು ಕೊಡ್ಬೇಕು, ನಾವೇ ಮಾಡ್ಕೊಂಡ್ರಾಯ್ತು ಅಂತ ಕಷ್ಟಪಟ್ಟು ಅದನ್ನ ಮೇಲೆ ಸಿಕ್ಕಿಸ್ಬಿಟ್ಟು ಚಿತ್ರ ಬರದೇ ಇದ್ದಾಗ ಮತ್ತು ಅದೇ ತಂತ್ರಜ್ಞಾನ ಕರೆದು ಮತ್ತು ದುಡ್ಡು ಕೊಟ್ಟದ್ದು ಉಂಟು, ಮನಃಶಾಂತಿ ಕಳ್ಕೊಂಡದ್ದು ಉಂಟು. ಇನ್ನು ಕೆಲವರು ಭರಾಟೆಯನ್ನು ಮಾಡೋಕ್ಕೆ ಹೋಗಿ ಮೇಲೆ ಬಿದ್ದು ಕಾಲು ಬುರ್ಕೊಂಡದ್ದು ಅಪರೂಪ ಏನಾಗಿರಲಿಲ್ಲ. ಇಂಥ ಸಂದರ್ಭದಲ್ಲಿ ಆದಂಥ ಒಂದು ಸನ್ನಿವೇಶ ನನ್ನ ಘಟನೆ ಮುಂದೆ ಬರ್ತಾ ಇದೆ. ನನ್ನ ಸ್ನೇಹಿತರ ತಂದೆ ಟಿ ವಿ ತಂತ್ರಜ್ಞರು, ಎಕ್ಸ್ಪರ್ಟ್ ಅವರು, ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ಹೆಸರು. ಅವ್ರು ಎಷ್ಟು ಕೆಲಸ ಅವಾಗ ಟಿ ವಿ ಬಂದಾಗ ಅಂದರೆ, ಮನೆ ಮನೆಗೆ ಹೋಗಬೇಕು, ಆ್ಯಂಟೆನ ಕಟ್ಟಬೇಕು, ಉದ್ದ ಕೋಲಿ ಕಟ್ಟಬೇಕು, ಇದೆಲ್ಲ ಮಾಡಬೇಕು. ದಿನಾಲೂ ಒಂದು 20 ಮನೆಗೆ ಮಾಡಬೇಕು. ಅವರು ಎಷ್ಟು ಕೆಲಸದಲ್ಲೇ ತೊಡ್ಕೊಂಡಿದ್ರು ಅಂದರೆ, ತಮ್ಮ ಮನೆ ಟಿ ವಿ ಸರಿ ಮಾಡೋಕ್ಕೆ ಟೈಮ್ ಇರಲಿಲ್ಲ ಅವ್ರು. ಎಲ್ಲರಿಗೂ ಹಾಗೆ ತಾನೇ, ಎಲ್ಲ ಕೆಲಸಕ್ಕೂ ಟೈಮ್ ಇರ್ತದೆ, ಮನೆಯವ್ರಿಗೆ ಕೆಲಸ ಇರೋ ಟೈಮ್ ಇರಲ್ಲ. ಅವ್ರ ಮನೆ ಮೇಲೆ ಕೂಡಿಸಿದ್ರಲ್ಲ ಆ್ಯಂಟೆನ, ಅದು ಯಾವುದೋ ಕಾರಣಕ್ಕೆ ಅದು ಎರಡನೇದು ಮತ್ತು ನಾಲ್ಕನೇದು ಕೊಳವೆ ಬರೆದು ಹೋಗಿತ್ತು. ಅದರಿಂದ ಚಿತ್ರ ಚೆನ್ನಾಗಿ ಬರ್ತಿರಲಿಲ್ಲ. ಮಕ್ಕಳು ಹೆಂಡತಿ ಕಾಡಬೇಕು, ಅಲ್ಲ ಯಾರ್ಯಾರ್ದು ಮನೆ ರಿಪೇರಿ ಮಾಡ್ತೀರಂತೆ, ನಮ್ಮದೊಂದು ಮಾಡಿಕೊಡಿ, ಅದು ಯಾರು ಮುರಿದು ಹೋಗಿದ್ದಾವೆ ಸರಿ ಮಾಡಿಬಿಡಿ ಅಂತ. ಮಾಡ್ತೀನಿ ಟೈಮ್ ಸಿಕ್ಕಾಗ ಮಾಡ್ತೀನಿ ಅನ್ನೋರು, ಟೈಮೇ ಸಿಗ್ತಿರಲಿಲ್ಲ. ಆ ಹೊತ್ತಿಗೆ ಇವ್ರ ಪಕ್ಕದ ಮನೆಗೆ ಒಬ್ಬರು ಹೊಸಬ್ರು ಬಂದರು. ಆ ಮನೆ ಯಜಮಾನ ಒಬ್ಬ ತರುಣ, ಇಂಜಿನಿಯರ್ ಬೇರೆ ಅವನು, ಅದು ಕೂಡಿಸ್ಬೇಕಲ್ಲ ಆ್ಯಂಟೆನ. ಅವನಂದ, ನಾನೇ ಇಂಜಿನಿಯರು, ಇನ್ಯಾರಿಗೆ ಕೇಳೋದು, ನಾನು ಕೂಡಿಸ್ತೀನಿ ಬಿಡು, ದುಡ್ಡು ಅವ್ರಿಗೆ ಕೊಡೋದು, ತಂತ್ರಜ್ಞರು ಕೊಡಬೇಕು ಅಂದ್ಕೊಂಡ. ಮಹಡಿ ಏರಿದ, ತಮ್ಮ ಎಡಗಡೆ ಮನೆ ನೋಡ್ದ, ಅದು ಟಿ ವಿ ತಂತ್ರಜ್ಞರು ಗೊತ್ತಲ್ಲ, ಅವರೇ ತಾನೇ ಎಲ್ಲರ ಮನೆಗೆ ಕೂಡಿಸೋರು. ಅವನೇನು ಐಡಿಯಾ ಮಾಡಿದೆ ಗೊತ್ತಾ, ಅವ್ರು ಹೇಗೆ ಕೂಡಿಸಿದಾರೆ ಹಾಗೆ ಕೂಡಿಸಿದ್ರೆ ಸಾಕಲ್ಲ ನಾನು ಅಂದ್ಕೊಂಡ. ಉದ್ದದ ಅಲ್ಯೂಮಿನಿಯಂ ಕೊಳವೆ ತಂದ, ಅದಕ್ಕೆ ಮೇಲೆ ಆ ಗ್ರಾಹಕದ ಕೊಳವೆಗಳನ್ನು ಸಿಕ್ಕಿಸ್ದ, ಆ್ಯಂಟೆನ ಕೊಳವೆ ಸಿಕ್ಕಿಸ್ದ, ಗೋಡೆ ಚೆನ್ನಾಗಿ ಮಳೆ ಹೊಡೆದು ಭದ್ರ ಮಾಡಿದ. ಆ ಉದ್ದನ ಕೋಲು ಅಲ್ಯೂಮಿನಿಯಂ ಪೈಪು ಆ ಪಕ್ಕದ ಮನೆಯವರು ಅಷ್ಟೇ ಎತ್ತರ ಆಗಿರೋಂಗೆ ನೋಡಿಕೊಂಡ. ಆ ಕೊಳವೆಗಳ ದಿಕ್ಕು ಕೂಡ ಅವ್ರ ಮನೆ ಮೇಲೆ ಇರೋ ಹಾಗೇನೆ ಇಟ್ಟ. ಎಲ್ಲ ಮುಗಿಸ್ದ, ಇನ್ನೊಮ್ಮೆ ದಿಟ್ಟಿಸಿ ನೋಡ್ದ ಪಕ್ಕದ ಮನೆಯವ್ರದು. ಏನು ಮಾಡ್ದೆ ಗೊತ್ತಾ, ಏನಿ ಇಟ್ಕೊಂಡು ಮೇಲೆ ಹತ್ತಿ ಎರಡನೇದ್ದು ಮತ್ತು ನಾಲ್ಕನೇ ಕೊಳವೆ ಮುರಿದು ಕತ್ತರಿಸಿ ತೃಪ್ತಿ ನಗೆ ನಕ್ಕು ಕೆಳಗಿಳಿದು ಬಂದ. ಚಿತ್ರ ಬಂದಿರುತ್ತಾ, ಪಕ್ಕದ ಮನೆಯವ್ರದ್ದು ಎರಡನೇದ್ದು ನಾಲ್ಕನೇದು ಮುರಿದಿದೆ ಅಂತಲೇ ಚಿತ್ರ ಬರ್ತಿರಲಿಲ್ಲ ಸರಿಯಾಗಿ. ಇದೆಲ್ಲ ಸರಿಯಾಗಿ ಇಟ್ಬಿಟ್ಟು ಪಕ್ಕದವ್ರು ನೋಡಿ ಅದೇ ಸರಿ ಇರಬೇಕು ಅಂತ ಎರಡು ನಾಲ್ಕು ಮುರಿದು ಬಂದವನು. ಇವನು, ಸ್ವಾಮಿ ದಯವಿಟ್ಟು ಕೇಳಿ, ಮತ್ತೊಬ್ಬರನ್ನ ಅನುಕರಿಸೋಕೆ ಮಾಡೋಕ್ಕೆ ಶುರು ಮಾಡಿದರೆ ಆಗೋದೇ ಹೇಗೆ? ಯಾಕೆ ಗೊತ್ತಾ, ಇನ್ನೊಬ್ಬರನ್ನ ಅನುಕರಣೆ ಮಾಡೋಕ್ಕೆ ಶುರು ಮಾಡಿದರೆ ಅವರಿರುವಂಥ ಶಕ್ತಿಯನ್ನು ಮಾತ್ರ ಅಲ್ಲ, ಅವರು ದೌರ್ಬಲ್ಯಗಳನ್ನು ಕೂಡ ಅನುಕರಣೆ ಮಾಡ್ತೇವೆ. ಅನುಕರಣೆ ಅನ್ನುವಂಥದ್ದು ಸೃಜನಶೀಲತೆಯ ಪರಮ ವೈರಿ ಅದು. ಆದ್ದರಿಂದ ದಯವಿಟ್ಟು ಅನುಕರಣೆ ಬೇಡಬೇಡಿ. ನಮಗೆ ಹೇಗೆ ಸರಿ ಅನಿಸುತ್ತಾ ಮಾಡೋಣ, ಮತ್ತೊಬ್ಬರ ಅನುಕರಣೆ ಒಂದು ದೊಡ್ಡ ಶಾಪ ಅನ್ನೋದನ್ನು ಮನಸ್ಸಲ್ಲಿರಬೇಕು.